யாரம்மா இவளு செலுவே செலுவே கண்ணே சுவாதி முத்து. ஏன் மகளப்பா யாரப்பா ஐடியா கேளு. ನಮ್ಮ ಅಧ್ಯಕ್ಷರು ನಿಂತವ್ರೆ, ಅಧ್ಯಕ್ಷರ ಹತ್ರ ಐಡಿಯಾ ಕೇಳ್ಬಿಡೋಣ. ರಂಪ ಬರಂತ ರಂಪಾವೋ ಅಧ್ಯಕ್ಷರೇ, ಅಧ್ಯಕ್ಷ ಲೇ 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 ಏನಾಯ್ತು ಏನಾಯ್ತು ಮೂರನೇ ಕ್ಲಾಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೂತ್ಕೊಂಡಿದೀನಿ ಅಂತ ಹೆಂಗ ಪಾಸ್ ಆಗ್ತೀನೋ ಇಲ್ವೋ ಅನ್ನೋದೇ ಭಯ. ಅಧ್ಯಕ್ಷರೇ ಪಾಸ್ ಆಗಲ್ಲ ಅಂತ ನನಗೂ ಗೊತ್ತಿದೆ ಅಧ್ಯಕ್ಷರೇ, ಅದ್ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ ನಿಮ್ ಕಾಲೇ ನನ್ ಗತಿ ಅದಕ್ಕೆಲ್ಲ ಕಾಲ್ ಹಿಡಿತಾರೆ. ನಾನ್ ಇರೋದು ಯಾರಿಗೋಸ್ಕರ? ಯಾರಿಗೋಸ್ಕರ? ನಿನಗೋಸ್ಕರ. ನನಗೋಸ್ಕರ ಹೆಂಗಾದ್ರೂ ಮಾಡಿ ನನ್ನ ಪಾಸ್ ಮಾಡ್ತೀವಿ ತಲೆ ಕೆಡಿಸ್ಕೊಬೇಕಣ್ಣ. ನಾನು ಇದೀನಷ್ಟೇ ನೋಡು. ಆದ್ರೆ ನೀನು ಈ ಮೂರನೇ ಕ್ಲಾಸ್ ಪಾಸ್ ಆಗೋದಕ್ಕೆ ನಾವು ಮಾಡಬಾರ ಕೆಲಸ ಎಲ್ಲ ಮಾಡಾಯ್ತು. ಮಾಟ ಮಂತ್ರ ಮಾಡ್ಸಾಯ್ತು ಆಗ್ಲಿಲ್ಲ, ಯಂತ್ರ ತಂತ್ರ ಮಾಡ್ಸಾಯ್ತು ಆಗ್ಲಿಲ್ಲ, ಕೊನೆ ಕಾಪಿ ಚೀಟಿ ಕೊಡ್ತು ನೀನು ಪಾಸ್ ಆಗ್ಲಿಲ್ಲ. ಇರುವಾಗ ನಮ್ಗೆ ಇರೋದು ಕೊನೆಗೆ ಒಂದೇ ಒಂದು, ಎಲ್ಲ ಅವನ ಕೈಲಿ. ಓ ಐ ಪಿ ಎಲ್ ಅಂಪೈರ್ ಹತ್ರನಾ? ಅಂಪೈರ್ ಇಲ್ಲ ಕಣ, ದೇವ್ರ ಕೈಲ. ಏನ್ ಮಾಡ್ಬೇಕು ಅಂತ ಹೇಳಿ ಅಧ್ಯಕ್ಷ? ಯೋಚನೆ ಮಾಡ್ಬಿಡಪ್ಪ ಅಧ್ಯಕ್ಷ. ನೋಡು ನಾವು ತಪ್ಪು ಕಾಣಿಕೆ ಅಂತ ಕೊಡ್ಬೇಕು. ಹೌದು ಅಂದ್ರೆ ಪ್ರತಿ ದೇವ್ರಿಗೂ ಒಂದೊಂದು ರೂಪಾಯಿ ಕಾಣಿಕೆ ಕೊಟ್ಬಿಡು. ಒಂದೊಂದು ರೂಪಾಯಿ ಈಗಲೇ ಕೊಡ್ತೀನಿ ಅಧ್ಯಕ್ಷ. ಅದ್ ಯಾವ್ಯಾವ ದೇವ್ರ ಹೆಸರು ಹೇಳ್ಬಿಡಿ ಅಧ್ಯಕ್ಷ, ಈಗಲೇ ಕೊಟ್ಬಿಡ್ತೀನಿ. ಉಪಾಧ್ಯಕ್ಷ, ನನಗೆ ದೇವ್ರಗಳ ಹೆಸರು ಎಲ್ಲಾ ಹೆಸರು ಗೊತ್ತಿಲ್ಲ, ಆದ್ರೆ ನಮ್ ಹಿಂದೂ ಪುರಾಣ ಪ್ರಕಾರ ಎಷ್ಟು ದೇವ್ರವೆ ಅಂತ ಗೊತ್ತು. ಹೇಳಿ ಹೇಳಿ. ಎಷ್ಟು? ಮುಕ್ಕೋಟಿ ದೇವ್ರಗಳು. ಮುಕ್ಕೋಟಿ ಅಂದ್ರೆ ಎಷ್ಟು? 3 ಕೋಟಿ.